ಬಡ ರೋಗಿಗಳಿಗೆ ಮೂಲ ಸೌಕರ್ಯ ಕೊಡದೆ ಸಿಬ್ಬಂದಿಗಳ ತಾತ್ಸರ ಇಲ್ಲಿ ಎದ್ದು ಕಾಣ್ತಾ ಇದೆ ಇದು ಎಲ್ಲಿ ಅಂತೀರಾ ಈ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಬೆಳಗಾವಿ ಜಿಲ್ಲೆಯ ರೈಭಾಗ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಬಡ ರೋಗಿಗಳಿಗೆ ಮೂಲ ಸೌಕರ್ಯ ಕೊಡದೆ ಸಿಬ್ಬಂದಿಗಳು ತಾತ್ಸರ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇಲ್ಲಿ ಎದ್ದು ಕಾಣ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ರಂಗಣ್ಣನವರ್ ಬೇಜವಾಬ್ದಾರಿತನ ಇದು ಬಾಣಂತಿಯರಿಗೆ ಇಲ್ಲಿ ಬಿಸಿನೀರಿನ ಸೌಲಭ್ಯ ಇಲ್ಲ ಹಾಗೆ ಪೌಷ್ಟಿಕ ಆಹಾರ ಕೂಡ ಇಲ್ಲಿ ನೀಡ್ತಾ ಇಲ್ಲ ಆಸ್ಪತ್ರೆಯ ಸಿಬ್ಬಂದಿ ಸರ್ಕಾರದಿಂದ ಅನುದಾನ ಏನೋ ಬರುತ್ತೆ ಆದರೆ ಅದ್ಯಾವುದು ಇಲ್ಲಿ ಸದ್ಬಳಕೆ ಆಗ್ತಾ ಇಲ್ಲ ಇದನ್ನ ಸದ್ಬಳಕೆ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ಸೋಲಾರ್ ಬಂದ್ ಆಗಿ ಬಿಸಿನೀರು ಕೂಡ ನಿಂತು ಹೋಗಿದೆ ಇದಕ್ಕೆ ತಲೆನೇ ಕೆಡಿಸಿಕೊಳ್ಳತಾ ಇಲ್ಲ ಅಧಿಕಾರಿಗಳು ವೈದ್ಯಾಧಿಕಾರಿ ಡಾಕ್ಟರ್ ರಂಗಣ್ಣನವರ ನಿರ್ಲಕ್ಷ್ಯ ಇಲ್ಲಿ ಬಹಳ ಕಾಣಿಸ್ತಾ ಇದೆ ಬಡ ರೋಗಿಗಳಿಗೆ ತೊಂದರೆ ಆದ್ರೂ ಕೂಡ ಅವರ ನಿರ್ಲಕ್ಷ್ಯ ಬಹಳ ಇದೆ ಇಲ್ಲಿ ಮೂಲ ಸೌಕರ್ಯ ಒದಗಿಸುವಂತೆ ಅಲ್ಲಿ ಸ್ಥಳೀಯರು ಮತ್ತು ಬಡ ರೋಗಿಗಳು ಆಗ್ರಹ ಮಾಡಿದ್ದಾರೆ ವೈದ್ಯಾಧಿಕಾರಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಇದು ತಾಲೂಕು ಆಸ್ಪತ್ರೆ ಆದದ್ದರಿಂದ ಇಲ್ಲಿ ವ್ಯವಸ್ಥಿತವುಳ್ಳಂತಹ ಎಲ್ಲ ಏನ್ ಸೌಲಭ್ಯ ಇದೆ ಅದೆಲ್ಲವನ್ನ ಒದಗಿಸಬೇಕಾದಂತಹ ಆಸ್ಪತ್ರೆ ಇಲ್ಲಿ ಸಿಬ್ಬಂದಿಗಳ ತಾತ್ಸರ ಬಹಳ ಇದೆ ಮೂಲಭೂತ ಮೂಲ ಸೌಕರ್ಯ ಕೂಡ ಇಲ್ಲ ಇಲ್ಲಿ ಬಾಣಂತಿಯರಿಗೆ ಬಿಸಿನೀರಿನ ವ್ಯವಸ್ಥೆ ಅಂತೂ ಬೇಕೇ ಬೇಕಾಗುತ್ತೆ ಇದು ಬೆಳಗಾವಿ ಜಿಲ್ಲೆಯ ರೈಭಾಗ ತಾಲೂಕು ಆಸ್ಪತ್ರೆಯಲ್ಲಿ ಕಾಣಿಸ್ತಾ ಇರುವಂತಹ ಅವ್ಯವಸ್ಥೆ ನೋಡಿ ಈ ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ಅಲ್ಲಿ ರೋಗಿಗಳ ಗತಿ ಏನಾಗಿರಬೇಕು ಅನ್ನೋದು ಈಗ ನಮ್ಮಲ್ಲೇ ಒಂದು ಕಡೆಯಿಂದ ಪ್ರಶ್ನೆ ಇಲ್ಲಿ ಶುರುವಾಗಿದೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಹಾಗೆ ಪೌಷ್ಟಿಕ ಆಹಾರ ನೀಡಬೇಕಾಗಿರುತ್ತೆ ಅಲ್ಲಿ ಬಾಣಂತಿಯರಿಗೆ ಅದು ಸರ್ಕಾರದಿಂದ ಅನುದಾನ ಆಗಿರುತ್ತೆ ಆದರೆ ಕೈಗೆ ಬರ್ತಾ ಇಲ್ಲ ಅಂತ ಅಲ್ಲಿ ರೋಗಿಗಳು ಹಾಗೆ ಸ್ಥಳೀಯರು ನೇರವಾಗಿ ಸಿಬ್ಬಂದಿಗಳ ಮೇಲೆ ಆರೋಪವನ್ನು ಇಲ್ಲಿ ಮಾಡ್ತಿದ್ದಾರೆ ವೈದ್ಯಾಧಿಕಾರಿಯನ್ನ ಕೂಡಲೇ ನೀವು ಇಲ್ಲಿಂದ ವರ್ಗಾವಣೆ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಏನೇನು ನಮಗೆ ಸೌಲಭ್ಯಗಳು ಬೇಕಾಗುತ್ತೆ ಅದೆಲ್ಲವನ್ನ ಸೌಲಭ್ಯ ಮತ್ತೆ ಪಡೆಯಬಹುದು ಯಾಕಂದ್ರೆ ಇಂತಹ ನಿರ್ಲಕ್ಷ್ಯ ವಹಿಸುವಂತಹ ಅಧಿಕಾರಿಗಳನ್ನ ಇಟ್ಕೊಂಡು ಪ್ರಯೋಜನ ಇಲ್ಲ ಇಲ್ಲಿ ಪ್ರತಿದಿನನೂ ರೋಗಿಗಳು ಬರ್ತಾ ಇರುವಂತಹ ಆಸ್ಪತ್ರೆ ಇದು ಇಲ್ಲಿ ವ್ಯವಸ್ಥಿತ ಉಳ್ಳಂತಹ ಪ್ರತಿಯೊಂದು ಸೌಲಭ್ಯಗಳು ಕೂಡ ಒದಗಿಸಬೇಕಾಗುತ್ತೆ ಆದರೆ ಯಾವ ಸೌಲಭ್ಯನೂ ಇಲ್ಲಿ ಕಾಣಿಸಲಿಲ್ಲ ಅಂತಂದ್ರೆ ಇದಕ್ಕೆ ಆಸ್ಪತ್ರೆ ಅಂತಾರ ಅನ್ನುವಂತಹ ಪ್ರಶ್ನೆಯನ್ನು ನೇರವಾಗಿ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಇಲ್ಲಿ ಕಿಡಿಕಾರಿದ್ದಾರೆ ಸಾರ್ವಜನಿಕರು